ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಧರ್ಮದ ರಕ್ಷಣೆಗಾಗಿ ನೀವೀಗ ಮನೆ ಮನೆಗಳಲ್ಲೂ ಕೂಡ ಆಯುಧಗಳನ್ನ ಇಟ್ಕೊಳ್ಳಿ. ಪ್ರಮೋದ್ ಮುತಾಲಿಕ್, ನಿಮಗೆ ತಾಕತ್ ಇದ್ರೆ ಕಲ್ಲಡ್ಕ ಪ್ರಭಾಕರ್ ಭಟ್ರ ಮಕ್ಕಳಿಗೆ ಹೇಳಿ, ಅಣ್ಣದಿರಿಗೆ ಹೇಳಿ, ತಮ್ಮದಿರಿಗೆ ಹೇಳಿ, ಧರ್ಮವನ್ನ ಕಾಪಾಡ್ತೀನಿ ಅಂತ ರೋಡಲ್ಲಿ ಬಂದು ಕುಣಿತಾ ಇರುವಂತಹ, ಕಾಲ್ಗೆ ಗೆಜ್ಜೆ ಕಟ್ಕೊಂಡು ಮಾನ ಮರ್ಯಾದೆ ಬಿಟ್ಟಂತೆ ಕುಣಿತಾ ಇರುವಂತಹ ಜಗದೀಶ್ ಕಾರಂತರ ವಂಶಸ್ಥರಿಗೆ ಈ ಮಾತನ್ನ ಹೇಳಿ. ಸ್ನೇಹಿತರೆ ನಮಸ್ಕಾರ. ಶ್ರೀಕೃಷ್ಣ ಪರಮಾತ್ಮ ಒಂದ್ ಕಡೆ ಹೇಳ್ತಾನೆ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ. ಅಂದ್ರೆ ಧರ್ಮ ಯಾವಾಗ ನಾಶ ಆಗುತ್ತೆ, ಧರ್ಮ ಯಾವಾಗ ಅವನತಿಯ ಹಾದಿ ಇಡುತ್ತೆ, ಧರ್ಮಕ್ಕೆ ಯಾವಾಗ ಚ್ಯುತಿ ಬರುತ್ತೆ, ಆಗ ಧರ್ಮ ಸಂಸ್ಥಾಪನೆಗಾಗಿ ಅಥವಾ ಧರ್ಮ ರಕ್ಷಣೆಗಾಗಿ ನಾನು ಮತ್ತೆ ಮತ್ತೆ ಅವತರಿಸಿ ಬರ್ತೀನಿ ಅಂತ. ಇದು ಒಂದು ಕಡೆ. ಇಲ್ಲಿ ಧರ್ಮ ಅಂದ್ರೆ ಏನು ಅನ್ನೋದು ಮುಖ್ಯ ಆಗುತ್ತೆ. ಧರ್ಮ ಅಂದ್ರೆ ಇನ್ನೊಬ್ಬರನ್ನ ಕೊಲ್ಲೋದಾಗ್ಲಿ, ಧರ್ಮ ಅಂದ್ರೆ ಇನ್ನೊಬ್ಬರ ಮೇಲೆ ಅತ್ಯಾಚಾರ ಮಾಡೋದಾಗ್ಲಿ, ಧರ್ಮ ಅಂದ್ರೆ ನೀನು ಇಂಥದ್ದೇ ಊಟ ಮಾಡ್ಬೇಕು, ಇಂಥದ್ದೇ ತಿನ್ಬೇಕು, ನೀನು ಹೀಗೆ ಇರ್ಬೇಕು, ನೀನು ಇಲ್ಲೇ ಓಡಾಡ್ಬೇಕು ಅಂತ ಹೇಳುವಂಥದ್ದು ಧರ್ಮ ಬೇರೆ. ಅದು ದಾಳಿಕೋರ ಮನಸ್ಥಿತಿಯ ಧರ್ಮ. ಈಗ ಪ್ರಮೋದ್ ಮುತಾಲಿಕ್ ಹೇಳ್ತಾ ಇರುವಂಥದ್ದು, ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತಹ ಧರ್ಮ ಬೇರೆ. ಧರ್ಮದ ವಿಚಾರ ಅಥವಾ ಚರ್ಚೆಯನ್ನ ಪಕ್ಕಕ್ಕಿಟ್ಟು ಈಗ ನಾವು ನೋಡೋದಾದ್ರೆ, ಪ್ರಮೋದ್ ಮುತಾಲಿಕ್ ಹೇಳ್ತಾ ಇರೋದೇನು ಅಂತಂದ್ರೆ, ಧರ್ಮದ ರಕ್ಷಣೆಗಾಗಿ ನೀವೀಗ ಮನೆ ಮನೆಗಳಲ್ಲೂ ಕೂಡ ಆಯುಧಗಳನ್ನ ಇಟ್ಕೊಳ್ಳಿ. ತಲ್ವಾರ್, ಕತ್ತಿ, ಲಾಂಗು, ಮಚ್ಚು ಇವುಗಳನ್ನೆಲ್ಲ ಮನೆಯಲ್ಲಿ ಇಟ್ಕೋಬೇಕು. ಅಗತ್ಯ ಬಿದ್ರೆ ಬೀದಿ ಕಾಳಗಕ್ಕೆ ರಸ್ತೆಗೆ ಬರಬೇಕು ಅನ್ನುವಂತಹ ಆಜ್ಞೆಯನ್ನ ನೀಡ್ತಾ ಇರುವಂತಹ ಹಿಂದೂ ಸಾಮ್ರಾಟ, ದ ಸೋ ಕಾಲ್ಡ್ ಹಿಂದೂ ಸಾಮ್ರಾಟ ಪ್ರಮೋದ್ ಮುತಾಲಿಕ್. ಪ್ರಮೋದ್ ಮುತಾಲಿಕ್ ತರದ ನೀಚ ಮನಸ್ಥಿತಿಯ ಗೂಂಡಾಗಳಿಗೆ, ರೌಡಿಗಳಿಗೆ ನಾನು ಹೇಳೋದೇನು ಅಂತಂದ್ರೆ, ಪ್ರಮೋದ್ ಮುತಾಲಿಕ್ ನಿಮಗೆ ತಾಕತ್ ಇದ್ದರೆ ಧರ್ಮವನ್ನ ಕಾಪಾಡ್ತೀನಿ ಅಂತ ರೋಡಲ್ಲಿ ಬಂದು ಕುಣಿತಾ ಇರುವಂತಹ, ಕಾಲ್ಗೆ ಗೆಜ್ಜೆ ಕಟ್ಕೊಂಡು ಮಾನ ಮರ್ಯಾದೆ ಬಿಟ್ಟಂತೆ ಕುಣಿತಾ ಇರುವಂತಹ ಜಗದೀಶ್ ಕಾರಂತರ ವಂಶಸ್ಥರಿಗೆ, ಅವ್ರ ಮಕ್ಕಳಿಗೆ, ಮರಿಗೆ, ಅಣ್ಣ ತಮ್ಮಂದ್ರಿಗೆ, ಅಕ್ಕ ತಂಗಿಯರಿಗೆ, ಅವ್ರ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳಿಗೆ ಈ ಮಾತನ್ನ ಹೇಳಿ. ಪ್ರಮೋದ್ ಮುತಾಲಿಕ್ ನಿಮಗೆ ತಾಕತ್ ಇದ್ರೆ ಕಲ್ಲಡ್ಕ ಪ್ರಭಾಕರ್ ಭಟ್ರ ಮಕ್ಕಳಿಗೆ ಹೇಳಿ, ಅಣ್ಣದಿರಿಗೆ ಹೇಳಿ, ತಮ್ಮದಿರಿಗೆ ಹೇಳಿ, ನೀವುಗಳೆಲ್ಲ ಕೂಡ ನಿಮ್ಮ ಮಕ್ಕಳನ್ನ ಒಳ್ಳೊಳ್ಳೆ ಕಾನ್ವೆಂಟ್ಗಳಲ್ಲಿ ಓದಿಸ್ಬೇಕು, ಒಳ್ಳೊಳ್ಳೆ ITBT ಕಂಪ್ನಿಗಳಲ್ಲಿ ಕೆಲ್ಸಕ್ಕೆ ಕಳಿಸ್ಬೇಕು, ಒಳ್ಳೊಳ್ಳೆ ಚಂದ ಚಂದದ ಹುಡುಗರನ್ನ ಹಿಡಿದು ಮದುವೆ ಮಾಡಿ ನಿಮ್ಮ ಮಕ್ಕಳನ್ನ ಫಾರಿನ್ ಅಲ್ಲಿ ಸೆಟ್ಲ್ ಮಾಡಿಸ್ಬೇಕು, ಅವರು ಡಾಲರ್ ಗಟ್ಟಲೆ ಹಣವನ್ನ ಸಂಪಾದನೆ ಮಾಡ್ಕೊಂಡು ಮಜಾ ಮಾಡ್ತಾ ಇರಬೇಕು. ಆದ್ರೆ ನಿಮ್ಮ ಮಾತನ್ನ ಕೇಳಿಕೊಂಡು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಲ್ಲ, ಧರ್ಮ ಸಂಸ್ಥಾಪನಾರ್ಥಾಯ ಮಚ್ಚಿಡಿ ಅಯ್ಯ, ಧರ್ಮ ಸಂಸ್ಥಾಪನಾರ್ಥಾಯ ಲಾಂಗಿಡಿ ಅಯ್ಯ ಆಗೋಯ್ತು ನಿಮ್ ಕತೆ. ಸದ್ಯ ಪಿಕ್ ಪ್ಯಾಕೆಟ್ ಮಾಡಕ್ಕೆ ಸೀಸರ್ ಇಡಿಯಯ್ಯ ಅನ್ಲಿಲ್ಲ, ಅಥವಾ ಕುರ್ಪಾಕಕ್ಕೆ ರೇಸರ್ ಇಡಿಯಯ್ಯ ಅಂತ ಅನ್ನೋ ಮಟ್ಟಕ್ಕೆ ಇನ್ನೂ ಬರಲಿಲ್ಲ ನೀವು. ಅಷ್ಟರ ಮಟ್ಟಕ್ಕೆ ದಿವಾಳಿ ಆಗಿದ್ದೀರಾ ಇಲ್ವಾ? ಬಹುಶಃ ಆಗಿರ್ತೀರಿ, ಆದ್ರೆ ತೋರಿಸ್ಕೊಳಕ್ ಆಗ್ತಾ ಇಲ್ಲ. ಕರ್ನಾಟಕ ಸರ್ಕಾರಕ್ಕೆ ನಾನು ಹೇಳೋದೇನು ಅಂತಂದ್ರೆ, ಕರ್ನಾಟಕ ಸರ್ಕಾರ ಇದೇನು ನರ ಸತ್ ಕೂತಿದ್ಯಾ ಅಂತ. ಈ ರೀತಿ ಬಹಿರಂಗವಾಗಿ ಒಬ್ಬ ಯುವ ಸಮುದಾಯಕ್ಕೆ, ಅದರಲ್ಲೂ ಕೂಡ ಮುಖ್ಯವಾಗಿ ಶೂದ್ರ ಸಮುದಾಯದ ಯುವಕರನ್ನ, ಅಸ್ಪೃಶ್ಯ ಸಮುದಾಯದ ಯುವಕರನ್ನ ಮುಂದೆ ಇಟ್ಕೊಂಡು ನೀವು ಲಾಂಗ್ ಇಟ್ಕೊಳ್ಳಿ, ಮಚ್ಚಿಡ್ಕೊಳ್ಳಿ, ರಕ್ತಪಾತ ಮಾಡೋದಕ್ಕೆ ಬೀದಿ ಬನ್ನಿ ಅಂತ ಹೇಳ್ತಾ ಇರುವಂತಹ ಈ ಒಬ್ಬ ಗೂಂಡಾನನ್ನ ನಿಯಂತ್ರಣ ಮಾಡೋದಕ್ಕೆ ಈ ಸರ್ಕಾರಕ್ಕೆ ಸಾಧ್ಯ ಇಲ್ವ? ಇವರ ಪ್ರಚೋದನೆಗಳಿಂದ ಏನಾಗ್ತಾ ಇದೆ? ಸಕಲೇಶ್ಪುರದಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಮೇಲೆ ಹಲ್ಲೆ ಮಾಡೋ ಮಟ್ಟಕ್ಕೆ ಬಜರಂಗಿಗಳು ಹೋಗ್ತಾರೆ, ಮೈಸೂರಿನಲ್ಲಿ ಪೊಲೀಸ್ ತೋರ ಇಟ್ಟಾಡಿಸೋ ಮಟ್ಟಕ್ಕೆ ಬಜರಂಗಿಗಳು ಹೋಗ್ತಾರೆ, ಮತ್ತೆ ದೇವಸ್ಥಾನಗಳನ್ನ ತೆರವುಗೊಳಿಸಿದ್ರೆ ನಾನು ಸುಮ್ಮನೆ ಇರಲ್ಲ, ನಿಮ್ಮ ತೊಡೆ ನಡುತ್ತಾ ಇದೆ ಅಂತ ಕೇಳುವಂತಹ ಪ್ರತಾಪ್ ಸಿಂಹನಂತ ಸಂಸದರು ಈ ಪಕ್ಷದಿಂದ ಹೊರಟು ಬರ್ತಾರೆ. ಇಂತಹ ಪಕ್ಷಗಳನ್ನ ಸಾಕಿ ಸಲ್ಲುತ್ತಾ ಇರುವಂತಹ ಪ್ರಮೋದ್ ಮುತಾಲಿಕ್ ತರದ ಗೂಂಡಾಗಳು ಇವತ್ತು ದಲಿತ ಸಮುದಾಯಕ್ಕೆ, ಶೂದ್ರ ಸಮುದಾಯಕ್ಕೆ ನೀವು ಲಾಂಗ್ ಹಿಡೀರಿ, ಮಚ್ಚಿಡೀರಿ, ಬಾಂಬ್ ಹಾಕಿ, ಗುಂಡಾಕಿ, ನಮ್ಮ ದೇವಾನುದೇವತೆಗಳೆಲ್ಲರೂ ಕೂಡ ಕೈಯಲ್ಲಿ ಆಯುಧಗಳನ್ನ ಇಟ್ಕೊಂಡಿದ್ದಾರೆ, ಅವರು ಆಯುಧಗಳನ್ನ ಇಟ್ಕೊಳ್ಳೋದು ಕೊಲ್ಲೋದಕ್ಕೆ ಅನ್ನೋ ರೀತಿಯಲ್ಲಿ ಪ್ರಚೋದನೆ ಮಾಡ್ತಾ ಇದಾರಲ್ಲ, ಈ ವ್ಯವಸ್ಥೆ ಏನ್ ಮಾಡ್ತಾ ಇದೆ, ಪೊಲೀಸ್ನವ್ರು ಏನ್ ಮಾಡ್ತಾ ಇದಾರೆ, ಸರ್ಕಾರ ಏನ್ ಮಾಡ್ತಾ ಇದೆ, ಅರ್ಧ ಜ್ಞಾನೇಂದ್ರ ಗೃಹ ಮಂತ್ರಿ ಏನ್ ಮಾಡ್ತಾ ಇದೆ? ನೀವು ಅರಗ ಜ್ಞಾನೇಂದ್ರ ಇರ್ಬೋದು, ಆದ್ರೆ ಇಂಥ ದುಷ್ಟರನ್ನೆಲ್ಲ ನಿಯಂತ್ರಣ ಮಾಡೋಕೆ ಆಗದೆ ಹೋದಾಗ, ಅಥವಾ ಅತ್ಯಾಚಾರಕ್ಕೆ ಒಳಗಾದಂತ ಹೆಣ್ಮಗಳನ್ನ ಅಷ್ಟೊತ್ತಲ್ಲಿ ಅಲ್ಲಿಗೆ ಯಾಕೆ ಹೋಗ್ಬೇಕಿತ್ತು ಅಂತ ಕೇಳುವಂತಾಗ, ಆ ಅರೆ ಬುದ್ಧಿಗೆ ನಿಮ್ಮನ್ನ ಅರ್ಧ ಜ್ಞಾನೇಂದ್ರ ಅಂತ ಮಾತ್ರ ಕರೆಯೋದು ಸಾಧ್ಯ, ನೀವು ಅರಗ ಜ್ಞಾನೇಂದ್ರ ಅಲ್ಲ. ಇವತ್ತು ಪ್ರಮೋದ್ ಮುತಾಲಿಕ್ ತರದವರು ಈ ಸಮಾಜವನ್ನ ಯಾವ ದಿಕ್ಕಿನೆಡೆಗೆ ಸಾಗಿಸೋದಕ್ಕೆ ಹೊರಟಿದ್ದಾರೆ? ನಿಮ್ಮ ಮನೆಯಲ್ಲಿ ಪ್ರತಿ ಮನೆಗಳಲ್ಲೂ ಇರಬೇಕಾಗಿರುವಂಥದ್ದು ಸಂವಿಧಾನ. ನಿಮ್ಮ ಪ್ರತಿ ಮನೆಗಳಲ್ಲೂ ಕೂಡ ನೀವು ಅಭ್ಯಾಸ ಮಾಡಬೇಕಾಗಿರೋದು CRPC, IPC.
ಈ ಕಾನೂನು ಏನ್ ಹೇಳುತ್ತೆ, ಯಾವ್ಯಾವ ತಪ್ಪಿಗೆ ಏನೇನು ಶಿಕ್ಷೆಗಳನ್ನ ಕೊಡುತ್ತೆ, ನಾವು ಈ ಸಮಾಜದಲ್ಲಿ ಎಷ್ಟು ಜವಾಬ್ದಾರಿಯಿಂದ ಬದುಕಬೇಕು ಅಂತ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮ ಮನೆಗಳಲ್ಲಿ ನಾವು ಇಟ್ಕೊಂಡು ಸ್ಟಡಿ ಮಾಡಬೇಕಾಗಿರುವಂಥದ್ದು ಸಂವಿಧಾನ, ಸಿ ಆರ್ ಪಿ ಸಿ, ಐ ಪಿ ಸಿ. ಲಾಂಗ್ ಅಲ್ಲ, ಮಚ್ಚಲ್ಲ. ಈ ಸಮುದಾಯಗಳಿಗೆ, ಶೋಷಿತ ಸಮುದಾಯಗಳಿಗೆ ಲಾಂಗ್ ಇಟ್ಕೊಳ್ಳಿ, ಮಚ್ಚಿಡ್ಕೊಳ್ಳಿ, ಬೀದಿ ಕಾಳಗಕ್ಕೆ ಸಿದ್ಧರಾಗಿ, ರಕ್ತಪಾತಕ್ಕೆ ಸಿದ್ಧರಾಗಿ ಅಂತ ಹೇಳ್ತಾ ಇರುವಂತಹ ಪ್ರಮೋದ್ ಮುತಾಲಿಕ್ನನ್ನ ನಿಯಂತ್ರಣ ಮಾಡಕ್ಕಾಗಿಲ್ಲ ಅಂತಂದ್ರೆ ಈ ಸರ್ಕಾರ ಅಸಹಾಯಕ ಸರ್ಕಾರ ಅಂತ ಅನ್ಸ್ಕೊಳ್ತದೆ. ಅಸಹಾಯಕ ಸರ್ಕಾರ. ಒಂದು ಮಾತು ನಾ ಹೇಳೋದೇನು ಅಂತಂದ್ರೆ, ಇದೇ ಪ್ರಮೋದ್ ಮುತಾಲಿಕ್ಗೆ ತಾಕತ್ ಇದ್ರೆ ಕತ್ತಿಯನ್ನ ಫಸ್ಟ್ ನೀವ್ ಇಡ್ಕೊಳ್ಳಿ ಕೈನಲ್ಲಿ, ಮಚ್ಚನ್ನ ನೀವು ತಗೊಳ್ಳಿ ಕೈಗೆ, ನಿಮ್ಮ ಧರ್ಮವನ್ನ ಉಳಿಸೋದಕ್ಕೆ ನೀವು ಫಸ್ಟ್ ಬೀದಿ ರೌಡಿ ತರ ಬೀದಿಗೆ ಬನ್ನಿ, ನಿಮ್ಮ ಅಣ್ಣ ತಮ್ಮಂದ್ರನ್ನ ಜೊತೆ ಕರ್ಕೊಂಡು ಬನ್ನಿ, ನಿಮ್ಮ ಅಣ್ಣ ತಮ್ಮಂದ್ರ ಮಕ್ಕಳಿದ್ರ ಜೊತೆ ಕರ್ಕೊಂಡು ಬನ್ನಿ, ನೀವಂತೂ ಗುಂಡ್ರುಗೊಬ್ಬಿ ಯಾರು ಇಲ್ಲ ನಿಮಗೆ ಗತಿ, ಅವ್ರನ್ನ ಕರ್ಕೊಂಡು ಬಂದು ಮೊದಲು ಬೀದಿಲಿ ನಿಲ್ಸ್ಕೊಳ್ಳಿ, ಈ ಧರ್ಮವನ್ನ ಕಾಪಾಡೋದಕ್ಕೆ ನೀವು ಬೀದಿನಲ್ಲಿ ರಕ್ತ ಹೊರಿಸೋದಕ್ಕೆ ಶುರು ಮಾಡಿ ನೋಡೋಣ ನಿಮ್ಗೆ ತಾಕತ್ತಿದ್ರೆ. ಈ ದೇಶದ ಕಾನೂನು, ಇಲ್ಲಿನ ಸಿ ಆರ್ ಪಿ ಸಿ ಐ ಪಿ ಸಿಗಳು ನಿಮಗೆ ಶಿಕ್ಷೆ ಕೊಡದೆ ಹೊರಗಡೆ ಬಿಟ್ಟರೆ ಆಮೇಲೆ ನಿಮ್ಮನ್ನು ಬೇರೆಯವ್ರು ಫಾಲೋ ಮಾಡಿ. ಸಾಕ್ಷಾತ್ ವಿಘ್ನ ವಿನಾಶಕ ವಿನಾಯಕನನ್ನ ಕೂರಿಸ್ಕೊಂಡು ಆ ವಿನಾಯಕನ ಮುಂದೆ ನೀವಿಂತ ಮಾತಾಡ್ತಿದ್ದೀರಿ ಪ್ರಮೋದ್ ಮುತಾಲಿಕ್ ಅಂತಂದ್ರೆ ನೀವು ಈ ಸಮಾಜದಲ್ಲಿ ಬದುಕೋದಕ್ಕೆ ಲಾಯಕ್ ಅಲ್ಲದೆ ಇದ್ದವರು ಅಂತ. ಸ್ನೇಹಿತರೆ, ಪ್ರಮೋದ್ ಮುತಾಲಿಕ್ ಏನ್ ಮಾತಾಡ್ತಾ ಇದ್ದಾರೆ, ಪ್ರಮೋದ್ ಮುತಾಲಿಕ್ ಬಾಯಿನಲ್ಲಿ ಉದುರ್ತಾ ಇರುವಂತಹ ಆ ಅಣಿಮುತ್ತುಗಳೇನು, ಒಂದು ಸಾರಿ ನೀವು ಕೇಳ್ಕೊಂಡು ಬನ್ನಿ. ಮತ್ತೆ ನಾವು ಎಲ್ಲಾ ದೇವರುಗಳ ಕೈಯಲ್ಲಿ ಶಸ್ತ್ರಗಳಿದಾವೆ, ಎಲ್ಲಾ ದೇವರುಗಳಲ್ಲಿ ಶಸ್ತ್ರಗಳ, ದೇವರುಗಳ ಕೈ ಮುಗಿಬೇಕಾದ್ರೆ ನಾವು ಶಸ್ತ್ರಗಳು ಕಾಣಿಸುತ್ತೆ. ನಮ್ಮ ಮನೆಯಲ್ಲಿ ಒಂದು ಶಸ್ತ್ರ ಇಲ್ಲ, ನಮ್ಮ ಮನೆಗಳಲ್ಲಿ ಒಂದೇ ಒಂದು ಶಸ್ತ್ರ ಇಲ್ಲದಂತ ನಮ್ಮ ಮನೆ ಆಗಿದೆ. ಸೊ ಒಂದು ಶಸ್ತ್ರ, ಒಂದು ತಲವಾರ್, ಒಂದು ಕತ್ತಿ, ಒಂದು ಏನಾದರೂ ಖಡ್ಗ ನಮ್ಮ ಮನೆಯಲ್ಲಿ ಇಡಲೇಬೇಕು. ಇವತ್ತಿಲ್ಲ ನಾಳೆ ಬೀದಿ ಕಾಳಗ ಆಗತ್ತೆ, ಸ್ಟ್ರೀಟ್ ಫೈಟ್ ಆಗತ್ತೆ. ಸೊ ಅವತ್ತಿನ ದಿನ ನಮ್ಮ ಸಮಾಜ ಎಷ್ಟು ಎದುರಿಸುತ್ತೆ, ಎಷ್ಟು ನಾವು ಅದನ್ನು ಫೇಸ್ ಮಾಡ್ತೀವಿ, ಅದ್ರ ಮೇಲೆ ನಮ್ಮ ದೇಶದ ಭವಿಷ್ಯ ಇದೆ ಅಂತ ನೆನಪಿಟ್ಕೊಳ್ಳಿ. ಡಿ ಜಿ ಹಳ್ಳಿ, ಕೆ ಜಿ ಹಳ್ಳಿ ಆದಂಥ ಘಟನೆಯನ್ನು ನೆನಪು ಮಾಡ್ಕೊಳ್ಳೋಣ. ಸೊ ಈ ರೀತಿ ದೇಶದಲ್ಲಿ ಆವರಿಸಿಕೊಂಡಂತಹ ಶತ್ರುಗಳನ್ನು ಗುರುತಿಸಿ ಆ ಶತ್ರುಗಳನ್ನು ತಡೆದು ನಮ್ಮ ಮನೆಯನ್ನು, ಭಾರತ ದೇಶವನ್ನು, ನಮ್ಮ ಅಕ್ಕ ತಂಗಿಯರ ಮಾಂಗಲ್ಯವನ್ನು, ನಮ್ಮ ಗುಡಿ ಗುಂಡಾರಗಳನ್ನು, ನಮ್ಮ ಮಠಗಳನ್ನು ಉಳಿಸೋ ದೃಷ್ಟಿಯಿಂದ ನಾವು ಎಲ್ಲಾ ದೇವರುಗಳ ಕೈಯಲ್ಲಿ ಶಸ್ತ್ರಗಳಿದ್ದಾವೆ, ಎಲ್ಲಾ ದೇವರುಗಳಲ್ಲಿ ಶಸ್ತ್ರಗಳ, ದೇವರುಗಳ ಕೈ ಮುಗಿಬೇಕಾದ್ರೆ ನಾವು ಶಸ್ತ್ರಗಳು ಕಾಣಿಸುತ್ತೆ. ನಮ್ಮ ಮನೆಯಲ್ಲಿ ಒಂದು ಶಸ್ತ್ರ ಇಲ್ಲ, ನಮ್ಮ ಮನೆಗಳಲ್ಲಿ ಒಂದೇ ಒಂದು ಶಸ್ತ್ರ ಇಲ್ಲದಂತ ನಮ್ಮ ಮನೆ ಆಗಿದೆ. ಸೊ ಒಂದು ಶಸ್ತ್ರ, ಒಂದು ತಲವಾರ್, ಒಂದು ಕತ್ತಿ, ಒಂದು ಏನಾದರೂ ಖಡ್ಗ ನಮ್ಮ ಮನೆಯಲ್ಲಿ ಇಡಲೇಬೇಕು. ಇವತ್ತಿಲ್ಲ ನಾಳೆ ಬೀದಿ ಕಾಳಗ ಆಗತ್ತೆ, ಸ್ಟ್ರೀಟ್ ಫೈಟ್ ಆಗತ್ತೆ. ಅವತ್ತಿನ ದಿನ ನಮ್ಮ ಸಮಾಜ ಎಷ್ಟು ಎದುರಿಸುತ್ತೆ, ಎಷ್ಟು ನಾವು ಅದನ್ನು ಫೇಸ್ ಮಾಡ್ತೀವಿ, ಅದ್ರ ಮೇಲೆ ನಮ್ಮ ದೇಶದ ಭವಿಷ್ಯ ಇದೆ ಅಂತ ನಾವು ನೆನಪಿಟ್ಕೊಳ್ಳಿ. ಡಿ ಜಿ ಹಳ್ಳಿ, ಕೆ ಜಿ ಹಳ್ಳಿ ಆದಂಥ ಘಟನೆಯನ್ನು ನೆನಪು ಮಾಡ್ಕೊಳ್ಳೋಣ. ಸೊ ಈ ರೀತಿ ದೇಶದಲ್ಲಿ ಆವರಿಸಿಕೊಂಡಂತಹ ಶತ್ರುಗಳನ್ನು ಗುರುತಿಸಿ ಆ ಶತ್ರುಗಳನ್ನು ತಡೆದು ನಮ್ಮ ಮನೆಯನ್ನು, ಭಾರತ ದೇಶವನ್ನು, ನಮ್ಮ ಅಕ್ಕ ತಂಗಿಯರ ಮಾಂಗಲ್ಯವನ್ನು, ನಮ್ಮ ಗುಡಿ ಗುಂಡಾರಗಳನ್ನು, ನಮ್ಮ ಮಠಗಳನ್ನು ಉಳಿಸೋ ದೃಷ್ಟಿಯಿಂದ ಎಲ್ಲಾ ದೇವರುಗಳ ಕೈಯಲ್ಲಿ ಶಸ್ತ್ರಗಳಿದ್ದಾವೆ, ಎಲ್ಲಾ ದೇವರುಗಳಲ್ಲಿ ಶಸ್ತ್ರಗಳ, ದೇವರುಗಳ ಕೈ ಮುಗಿಬೇಕಾದ್ರೆ ನಾವು ಶಸ್ತ್ರಗಳು ಕಾಣಿಸುತ್ತೆ. ನಮ್ಮ ಮನೆಯಲ್ಲಿ ಒಂದು ಶಸ್ತ್ರ ಇಲ್ಲ, ನಮ್ಮ ಮನೆಗಳಲ್ಲಿ ಒಂದೇ ಒಂದು ಶಸ್ತ್ರ ಇಲ್ಲದಂತ ನಮ್ಮ ಮನೆ ಆಗಿದೆ. ಸೊ ಒಂದು ಶಸ್ತ್ರ, ಒಂದು ತಲವಾರ್, ಒಂದು ಕತ್ತಿ, ಒಂದು ಏನಾದರೂ ಖಡ್ಗ ನಮ್ಮ ಮನೆಯಲ್ಲಿ ಇಡಲೇಬೇಕು. ಇವತ್ತಿಲ್ಲ ನಾಳೆ ಬೀದಿ ಕಾಳಗ ಆಗತ್ತೆ, ಸ್ಟ್ರೀಟ್ ಫೈಟ್ ಆಗತ್ತೆ. ಅವತ್ತಿನ ದಿನ ನಮ್ಮ ಸಮಾಜ ಎಷ್ಟು ಎದುರಿಸುತ್ತೆ, ಎಷ್ಟು ನಾವು ಅದನ್ನು ಫೇಸ್ ಮಾಡ್ತೀವಿ, ಅದ್ರ ಮೇಲೆ ನಮ್ಮ ದೇಶದ ಭವಿಷ್ಯ ಇದೆ ಅಂತ ನಾವು ನೆನಪಿಟ್ಕೊಳ್ಳಿ. ಡಿ ಜಿ ಹಳ್ಳಿ, ಕೆ ಜಿ ಹಳ್ಳಿ ಆದಂಥ ಘಟನೆಯನ್ನು ನೆನಪು ಮಾಡ್ಕೊಳ್ಳೋಣ. ಸೊ ಈ ರೀತಿ ದೇಶದಲ್ಲಿ ಆವರಿಸಿಕೊಂಡಂತಹ ಶತ್ರುಗಳನ್ನು ಗುರುತಿಸಿ ಆ ಶತ್ರುಗಳನ್ನು ತಡೆದು ನಮ್ಮ ಮನೆಯನ್ನು, ಭಾರತ ದೇಶವನ್ನು, ನಮ್ಮ ಅಕ್ಕ ತಂಗಿಯರ ಮಾಂಗಲ್ಯವನ್ನು, ನಮ್ಮ ಗುಡಿ ಗುಂಡಾರಗಳನ್ನು, ನಮ್ಮ ಮಠಗಳನ್ನು ಉಳಿಸೋ ದೃಷ್ಟಿಯಿಂದ ಒಂದು ಶಸ್ತ್ರ, ಒಂದು ತಲವಾರ್, ಒಂದು ಕತ್ತಿ, ಒಂದು ಏನಾದರೂ ಖಡ್ಗ ನಮ್ಮ ಮನೆಯಲ್ಲಿ ಇಡಲೇಬೇಕು. ನೋಡಿದ್ರಲ್ಲ ಪ್ರಮೋದ್ ಮುತಾಲಿಕ್ ಮಾತಾಡ್ತಾ ಇರುವಂಥ ಮಾತುಗಳನ್ನು, ಲಾಂಗು ಮಚ್ಚು ನಿಮ್ಮ ಮನೆಗಳಲ್ಲಿ ಇಟ್ಕೊಳ್ಳಿ, ರಕ್ತಪಾತಕ್ಕೆ ಸಿದ್ಧವಾಗಿ. ಇವರ ಧರ್ಮ ಹೇಗಿದೆ ಅಂದರೆ, ಯಾವ ಹೆಣ್ಣು ಮಕ್ಕಳು ಎಷ್ಟು ರಾತ್ರಿಯಲ್ಲಿ ಓಡಾಡಬೇಕು, ಯಾವ ಹೆಣ್ಣು ಮಕ್ಕಳು ಎಷ್ಟು ಬಟ್ಟೆಯನ್ನು ಉಡಬೇಕು,
ಯಾವ ಜಾತಿ ಧರ್ಮದವರು ಏನೆಲ್ಲ ಆಚರಣೆಗಳನ್ನ ಮಾಡಬೇಕು, ಯಾರೇನು ಊಟ ಮಾಡಬೇಕು, ಯಾರೇನು ಊಟ ಮಾಡಬಾರ್ದು ಅಂತ ಹೇಳುವಂಥದ್ದು ಇವರ ಧರ್ಮ. ಇವರು ನಿಜವಾಗಲೂ ಕೂಡ ಹಿಂದೂ ಧರ್ಮದ ಕಳಂಕಗಳು, ನಿಜವಾಗಲೂ ಕೂಡ ಇವರು ಹಿಂದೂ ಧರ್ಮ ಅಂಟಿದಂತಹ ಕ್ರಿಮಿ ಕೀಟಗಳು, ನಿಜವಾಗಲೂ ಕೂಡ ಇವರು ಮನೆ ಒಳಗಡೆ ಹೋಗಿದ್ದಂಥ ತಿಗಣೆ ಸೊಳ್ಳೆಗಳಿರ್ತಾವಲ್ಲ ಅಂತ ದುಷ್ಟ ಜಂತುಗಳಿವು. ಹಿಂದೂ ಧರ್ಮಕ್ಕೆ ಇವರು ಯಾವತ್ತಿಗೂ ಕೂಡ ಅಪಾಯಕಾರಿಗಳು ಅಂತ ಹೇಳ್ತಾ ಪ್ರಮೋದ್ ಮುತಾಲಿಕ್ ತರದ ದುಷ್ಟರ ಬಗ್ಗೆ ಈ ಸಮಾಜ ಯಾವತ್ತಿಗೂ ಕೂಡ ಎಚ್ಚರಿಕೆಯಿಂದ ಇರಬೇಕು. ಈ ಸರ್ಕಾರ ಇಂಥ ದುಷ್ಟರನ್ನ ನಿಯಂತ್ರಣ ಮಾಡೋದಕ್ಕೆ ಅಗತ್ಯವಾದ ಕ್ರಮಗಳನ್ನ ತಗೊಳ್ಬೇಕು ಅಂತ ಹೇಳ್ತಾ ಈ ವಿಷಯವನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮುಂದೆ ಇಂಥ ದುಷ್ಟರಿಗೆ ಹೇಗೆ ಪಾಠ ಕಲಿಸ್ಬೇಕು ಅಂತ ಯೋಚನೆ ಮಾಡಬೇಕಾಗಿರೋದು ನಿಮ್ದು. ನಮಸ್ಕಾರ.